ಈಗ ಹಿಂದೂ ಭಾರತದ ಒಂದು ಭಾಗ ನಂಬಿಕೆ. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಲೈಂಗಿಕ ಅನಾಚಾರವನ್ನು ಒಳಗೊಂಡಂತ ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ. ನೋಡಿ, ಇದು ಸತ್ಯ ಸನಾತನವಾಗಿರುವಂಥದ್ದು. ಈ ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ಯಾವುದೇ ಧರ್ಮಗಳು ಇಲ್ಲದಂಥ ಸಂದರ್ಭದಲ್ಲಿ ಬಂದಿರುವಂಥದ್ದು ಕ್ರೈಸ್ತ ಧರ್ಮಕ್ಕಿಂತನೂ ಅತ್ಯಂತ ಪುರಾತನವಾಗಿರುವಂಥದ್ದು ಹಿಂದೂ ಧರ್ಮ ಅನ್ನುವಂಥದ್ದು. ಅದೊಂದು ಧರ್ಮ ಅನ್ನೋದಾದ್ರೆ ಖಂಡಿತ ನಾವು ಹಿಂದೂ ಧರ್ಮದಲ್ಲ, ನಮ್ಮದು ಒಂದು ಸ್ವತಂತ್ರ ಧರ್ಮ ಅನ್ನೋದನ್ನ ಅವರು ಏನು ಹೇಳ್ತಾರಂತ, ಹಿಂದೂ ಅನ್ನೋದೊಂದು ಧರ್ಮವೇ ಅಲ್ಲ ಅಂತ ಹೇಳ್ತಾರೆ. ನಾವು ಹಿಂದೂ ಅನ್ನುವಂಥದ್ದು ಅದೊಂದು ಧರ್ಮ ಅಂತ ನೀವು ಕನ್ಸಿಡರ್ ಮಾಡದೇ ಇರಬಹುದು. ಅದು ಶ್ರೇಷ್ಠವಾಗಿರುವಂತಹ ಸಿದ್ಧಾಂತ, ಎಲ್ಲವನ್ನ ಒಳಗೊಳ್ಳಿಕೆ ಇರುವಂತಹದ್ದು ಒಂದು ಸಿದ್ಧಾಂತ, ಅದು ಹಿಂದುತ್ವ ಅನ್ನುವಂಥದ್ದು. ನೀವು ಲಿಂಗಾಯತ ಸ್ವತಂತ್ರ ಧರ್ಮ ಹೇಳಿ, ಅದಕ್ಕೆ ನಮ್ಗೆ ಯಾವ್ದಿಲ್ಲ. ಆದ್ರೆ ನೀವು ಏಕೆ ಹಿಂದೂಗಳನ್ನ ಅನಾಚಾರ, ಹಿಂದೂಗಳು ಹಾಗೆ ಯಾಕೆ ನೀವು ಹಿಂದೂಗಳ ಭಾವನೆಗೆ ನೀವು ಘಾಸನ ಉಂಟು ಮಾಡ್ತೀರ? ನಮ್ಮನ್ನೆಲ್ಲ ಹಿಂದೂ ಲಿಂಗಾಯತ ಅಂದಕ್ಕೆ ನಮ್ಗೆ ಮೀಸಲಾತಿ ಸಿಗ್ತಾ ಇದೆ, ಮತ್ತೆ ನೀವು ಹಿಂದೂ ಅಲ್ಲ ಅಂದ ತಕ್ಷಣ ನೀವು ಯಾಕೆ ಮೀಸಲಾತಿಯನ್ನು ತೆಗೆದುಕೊಳ್ತೀರಾ? ನೋಡಿ, ಒಂದು ಇದೇ ತಿಂಗಳಲ್ಲಿ ನಮ್ಮ ವಚನ ದರ್ಶನ ಅಂತ ಹೇಳಿ ಒಂದು ಪರಿವರ್ತನಾ ಅಂತ ಸಂಸ್ಥೆ ಇದೆ, ಹಾವೇ ರಾಣೆಬೆನ್ನೂರಲ್ಲಿ. ಅವರು ವಚನ ದರ್ಶನ ಪುಸ್ತಕ ಅನಾವರಣಕ್ಕೆ ನಮ್ಮನ್ನು ಆಹ್ವಾನಿಸಿದರು. ಆ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಬಸವಣ್ಣ ಹಿಂದೂ, ಇಂದು ಮುಂದು ಎಂದೆಂದು ಹಿಂದೂ ಅಂತ ಹೇಳಿ. ಅದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಲಿಕ್ಕೆ ಶುರುವಾಯಿತು. ಅದಕ್ಕೆ ಸಾಕಷ್ಟು ಪರ ವಿರೋಧಗಳು ಬಂದವು ಸಾಮಾಜಿಕ ಜಾಲತಾಣದಲ್ಲಿ, ಅದು ಪ್ರಮುಖ ಮಾಧ್ಯಮಗಳು ಬರಲಿಲ್ಲ. ಅದಾದ ನಂತರ ಬಹಳಷ್ಟು ಜನ ನಮ್ಮ ಸ್ವಾಮೀಜಿಯವರು, ಕೆಲವು ಸ್ವಾಮೀಜಿಯವರು ನನ್ನ ಬಸವ ತತ್ವವನ್ನು ಹೇಳುವಂಥ ಸ್ವಾಮಿಗಳು, ಆಚರಣೆ ಮಾಡುವಂಥ ಸ್ವಾಮಿಗಳು ಅಂತ ಹೇಳಿದ್ರೆ, ನಾನು ಬಸವ ತತ್ವವನ್ನು ಹೇಳುವಂಥ ಸ್ವಾಮಿಗಳು, ನಾನು ಹಿಂದೂ ಅಲ್ಲ, ನಾನು ವೀರಶೈವಲ್ಲ, ನಾನು ಒಬ್ಬ ಲಿಂಗಾಯತ್ ಅಂತೇಳಿ ಒಂದು ಕ್ಯಾಂಪೇನನ್ನು ಅವರು ಶುರು ಮಾಡಿತ್ತು. ಆ ಸಂದರ್ಭದಲ್ಲಿ ನಾವು ಇಳಕಲ್ಲ ಮಠಕ್ಕೆ ಹೋದಾಗ ನಾವು ಮತ್ತೆ ಅದನ್ನು ಪುನರಾವರ್ತನೆಯನ್ನು ಮಾಡಿದ್ವಿ. ಸೊ ಅದು ಎಲ್ಲೋ ಒಂದು ಕಡೆಗೆ ನಿನ್ನೆ ಏನು ಮಲ್ಲಿಕಾರ್ಜುನ ಜಗದ್ಗುರುಗಳವರ ಸ್ಮರಣೋತ್ಸವ ಕಾರ್ಯಕ್ರಮ ಅದು, ಆ ಕಾರ್ಯಕ್ರಮದಲ್ಲಿ ಸಾನೇಹಳ್ಳಿ ಸ್ವಾಮೀಜಿಯವರು ಬಂದಿದ್ದರು, ನಾವು ಬಂದಿವಿ. ಜೊತೆಗೆ ನಾಡಿನ ಅನೇಕ ಮಠಪೀಠ ಪರಂಪರೆಯ ಸ್ವಾಮೀಜಿಯವರು ಆ ವೇದಿಕೆಯಲ್ಲಿದ್ದರು. ಅಲ್ಲಿ ಅವರು ಮಲ್ಲಿಕಾರ್ಜುನ ಜಗದ್ಗುರು ಕುರಿತು ಮಾತನಾಡಿದ್ದರೆ ಅದು ಯಾವುದೇ ರೀತಿ ಇಷ್ಟೊಂದು ಚರ್ಚೆಗೆ ಆಸ್ಪದ ಆಗ್ತಾ ಇರಲಿಲ್ಲ. ಆದರೆ ಅವರು ನೇರವಾಗಿ, ನಾವೇನು ಎರಡು ಮೂರು ಕಡೆಗೇನು ಹೇಳಿಕೆಯನ್ನು ಕೊಟ್ಟಿದ್ದೀವಿ, ಆ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಅಲ್ಲಿ ನೇರವಾಗಿ ಈ ವಿಷಯವನ್ನು ಅವ್ರು ಪ್ರಸ್ತಾಪ ಮಾಡಿದ್ದಕ್ಕೇ ನಾವು ಕೂಡ ನಮ್ಮ ಅವರ ಆಶೀರ್ವಚನ ನಂತರದಲ್ಲಿ ನಮ್ಮ ವಿಚಾರಗಳನ್ನು ನಾವು ಬಹಳ ಸ್ಪಷ್ಟವಾಗಿ ನಿನ್ನೆ ನಾವು ಹೇಳಿರುವಂತಹದ್ದು. ಇದು ನಿನ್ನೆ ಮತ್ತು ಇವತ್ತು ಪ್ರಮುಖ ಮಾಧ್ಯಮಗಳಲ್ಲಿ ಅದು ಪ್ರಕಟ ಆಗಿದೆ. ನೋಡಿ, ಇದು ಸತ್ಯ ಸನಾತನವಾಗಿರುವಂಥದ್ದು. ಈ ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ಯಾವುದೇ ಧರ್ಮಗಳು ಇಲ್ಲದಂಥ ಸಂದರ್ಭದಲ್ಲಿ ಬಂದಿರುವಂಥದ್ದು ಕ್ರೈಸ್ತ ಧರ್ಮಕ್ಕಿಂತನೂ ಅತ್ಯಂತ ಪುರಾತನವಾಗಿರುವಂಥದ್ದು ಹಿಂದೂ ಧರ್ಮ ಅನ್ನುವಂಥದ್ದು ನಮ್ಮ ನಂಬಿಕೆ, ನಾವು ಅರಿತುಕೊಂಡಂಥದ್ದು. ನಾವು ಕಳೆದ 40 ವರ್ಷಗಳಿಂದ ಅನೇಕ ಮಠ ಪೀಠ ಪರಂಪರೆಯಲ್ಲಿ, ದೇಶದ ಅನೇಕ ಆಶ್ರಮಗಳಲ್ಲಿ ತತ್ವಜ್ಞಾನಿಗಳ ಸಾಮೀಪ್ಯದಲ್ಲಿ ಬಂದಾಗ, ಸಿದ್ದೇಶ್ವರ ಮಹಾಸ್ವಾಮಿಗಳಂಥವರು ಅವ್ರ ಸಾಮೀಪ್ಯದಲ್ಲಿದ್ದಾಗ ನಮಗೆ ಗೊತ್ತಿರುವಂಥದ್ದು ಏನಪ್ಪ ಅಂತಂದರೆ, ಹಿಂದೂ ಸತ್ಯ ಸನಾತನವಾಗಿರುವಂಥದ್ದು. ಅದು ಒಂಥರ ವಿಶಾಲ ಮಹಾಸಾಗರ, ಹಿಂದೂ ಮಹಾಸಾಗರ. ಆ ಮಹಾಸಾಗರದ ನದಿಗಳಿಗೆಲ್ಲ ನೀವು ಬೌದ್ಧ ಹೇಳಿ, ಜೈನ ಹೇಳಿ, ಸಿಕ್ಕ ಹೇಳಿ, ಮತ್ತು ವೈಷ್ಣವ, ಶೈವ, ವೀರಶೈವ, ಲಿಂಗಾಯತ, ಇವೆಲ್ಲವೂ ನಾವು ಪಥಗಳಂತ ನಾವು ಕನ್ಸಿಡರ್ನ ಮಾಡ್ತೀವಿ. ಆಯಾ ಕಾಲಘಟ್ಟದಲ್ಲಿ, ಆಯಾ ಸಂದರ್ಭದಲ್ಲಿ ಆಯಾ ಸಮಾಜ ಸುಧಾರಕರು, ಶಂಕರರು ಬಂದರು, ಮಧ್ವರು ಬಂದರು, ರಾಮಾನುಜಾಚಾರ್ಯರು ಬಂದರು, ಬಸವಣ್ಣವರು ಬಂದರು, ಗುರುನಾನಕರು ಬಂದರು, ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರರು ಬಂದರು. ಆಯಾ ಕಾಲಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಇದ್ದಂತಹ ಕೆಲವೊಂದು ನ್ಯೂನ್ಯತೆಗಳನ್ನು ವ್ಯಕ್ತಿಗತವಾಗಿ ಏನು ವ್ಯಕ್ತಿಗಳು ಮಾಡ್ತಾ ಇದ್ರು, ಆ ನ್ಯೂನ್ಯತೆಗಳನ್ನು ಖಂಡಿಸ್ತಾರೆ ವಿನಃ ಸಮಗ್ರವಾಗಿ ವೇದಗಳನ್ನು ಯಾರೂ ಕೂಡ ಖಂಡಿಸಿಲ್ಲ ಅನ್ನುವಂಥದ್ದು ನಮಗೆ ಬಂದಂಥ, ನಮಗೆ ಗೊತ್ತಿರುವಂಥದ್ದು ಮಾಹಿತಿ ಇದೆ. ಅವರು ಏನು ಹೇಳ್ತಾರಂತ, ಹಿಂದೂ ಅನ್ನೋದೊಂದು ಧರ್ಮವೇ ಅಲ್ಲ ಅಂತ ಹೇಳ್ತಾರೆ ಅವ್ರು ಹೇಳೋದು. ನಾವು ಹಿಂದೂ ಅನ್ನುವಂಥದ್ದು ಅದೊಂದು ಧರ್ಮ ಅಂತ ನೀವು ಕನ್ಸಿಡರ್ ಮಾಡದೇ ಇರಬಹುದು. ಅದು ಶ್ರೇಷ್ಠವಾಗಿರುವಂಥ ಸಿದ್ಧಾಂತ, ಎಲ್ಲವನ್ನ ಒಳಗೊಳ್ಳಿಕೆ ಇರುವಂತಹದ್ದು ಒಂದು ಸಿದ್ಧಾಂತ, ಅದು ಹಿಂದುತ್ವ ಅನ್ನುವಂಥದ್ದು.
ಈಗ ಅವ್ರು ಹೇಳಿರುವಂಥದ್ದು ಇಲ್ಲಿ ಎರಡು ವಿಚಾರಗಳಿದ್ದಾವೆ. ಒಂದು, ಕೆಲವರು ನಾವು ವೀರಶೈವ ಧರ್ಮ ಮತ್ತು ಲಿಂಗಾಯತ ಧರ್ಮ ಬೇರೆ ಬೇರೆ ಅಂತ ಹೇಳಿ ಅವರಲ್ಲಿ ಸಾಕಷ್ಟು ಗೊಂದಲಗಳಿವೆ. ವೀರಶೈವ ಧರ್ಮನೇ ಬೇರೆ, ಲಿಂಗಾಯತ ಧರ್ಮನೇ ಬೇರೆ ಅಂತಾರೆ. ಅವರು ನಿನ್ನೆ ಹೇಳುವುದು ಅವ್ರು ಯಾರು ಕೂಡ ಸಾಣೆಹಳ್ಳಿ ಸ್ವಾಮೀಜಿಯವರು ಏನು ಈ ಕೆಲವು ಸ್ವಾಮೀಜಿಯವರು ಅವರು ವೀರಶೈವ ಧರ್ಮವನ್ನೇ ಒಪ್ಪೋದಿಲ್ಲ. ಅವರು ನಾವು ವೀರಶೈವರು ಲಿಂಗಾಯತದ ಒಂದು ಒಳ ಭಾಗ ಅಂತ ಹೇಳ್ತಾರೆ ವಿನಃ ಅವರು ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಹೇಳ್ತಾರೆ. ಅವರು ಬಸವನವರು ಎಲ್ಲೂ ಕೂಡ ಇದು ಸ್ವತಂತ್ರ ಧರ್ಮ ಅಂತ ಹೇಳಿಲ್ಲ. ಬಟ್ ಬಸವನಂತರದಲ್ಲಿ ಅದನ್ನ ಅನೇಕರು ಈ ಕಳೆದ ಒಂದು ಶತಮಾನಗಳಿಂದ ಅವರನ್ನ ಧರ್ಮ ಸಂಸ್ಥಾಪಕ ಅಂತೇಳಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ಹೌದು, ಹೇಗೆ ಬುದ್ಧ ಬೌದ್ಧ ಮತವನ್ನು ಸ್ಥಾಪನೆ ಮಾಡಿದ, ಹೇಗೆ ಜೀಸಸ್ ಕ್ರಿಶ್ಚಿಯನ್ ಮತವನ್ನು ಸ್ಥಾಪನೆ ಮಾಡಿದರು ಅಂದ್ರೆ ಅವ್ರು ಹೇಳಿಲ್ಲ. ಆದ ನಂತರದಲ್ಲಿ ತನ್ನ ಫಾಲೋವರ್ಸ್ಗಳು ಅವ್ರನ್ನ ಬೌದ್ಧ ಧರ್ಮದ ಸ್ಥಾಪಕ ಅಂತ ಕೊಟ್ಟರು. ಗುರುನಾನಕರ ಶಿಖ್ ಧರ್ಮದ ಸಂಸ್ಥಾಪಕ ಹಾಗೆ ಬಸವನವರು ಲಿಂಗಾಯತ ಧರ್ಮದ ಸಂಸ್ಥಾಪಕರು ಅಂತ ಹೇಳ್ತಾರೆ ಅವರು. ಅದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ನಾವು ಹೇಳೋದು ನೀವು ಲಿಂಗಾಯತ ಸ್ವತಂತ್ರ ಧರ್ಮ ಹೇಳಿ, ಅದಕ್ಕೆ ನಮ್ದು ಯಾವುದಿಲ್ಲ. ಆದರೆ ನೀವು ಏಕೆ ಹಿಂದೂಗಳನ್ನ ಅನಾಚಾರ ಹಿಂದೂಗಳು ಹಾಗೆ ಯಾಕೆ ನೀವು ಹಿಂದೂಗಳ ಭಾವನೆಗೆ ನೀವು ಘಾಸಿಯನ್ನು ಉಂಟು ಮಾಡ್ತೀರ? ಈಗ ನಿಮಗೆ ಯಾರು ಮಾತ್ರ ನಿಮಗೆ ನೋವಾಗತ್ತೆ. ಹಂಗೆ ಇದನ್ನ ಸಾವಿರ ಸಾವಿರ ವರ್ಷಗಳಿಂದ ಇನ್ನ ಅನುಚಾರ ಆಚರಣೆ ಮಾಡುವಂತಹ ಏನು ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ನೋವುಂಟು ಮಾಡುವುದು ಸರಿಯಲ್ಲ ಅನ್ನುವಂಥದ್ದು ನಮ್ದು. ಅಲ್ಲಿ ಜೊತೆಗೆ ವೀರಶೈವ ಅಂತಂದ್ರೆ ಅವರು ಹೇ ಸಪ್ತಶೈಗಳಲ್ಲಿ ವೀರಶೈವ ಅನ್ನುವಂಥದ್ದು ಅಂದ್ರೆ ಬಸವಣ್ಣನವರು ಬರೋಕ್ಕಿಂತ ಮುಂಚೆನೆ ವೀರಶೈವ ಅನ್ನುವಂಥ ಒಂದು ಮತ ಒಂದು ಪಂಥ ಇತ್ತು. ಆ ವೀರಶೈವರು ಸ್ಥಾವರ ಲಿಂಗೋಪಾಸನೆ ಮಾಡ್ತಾರೆ. ಅವರು ರುದ್ರಾಭಿಷೇಕವನ್ನ ಮಾಡ್ತಾರೆ. ಅವರು ಸಿದ್ಧಾಂತ ಶಿಖಾಮಣಿಯನ್ನ ಧರ್ಮಗ್ರಂಥ ಒಪ್ಕೊಂತಾರೆ. ಇಲ್ಲಿ ಲಿಂಗಾಯತರಲ್ಲಿ ಸಿದ್ಧಾಂತ ಶಿಖಾಮಣಿ ಒಪ್ಪೋದಿಲ್ಲ, ರೇಣುಕಾಚಾರ್ಯನು ಒಪ್ಪೋದಿಲ್ಲ ಧರ್ಮಗುರು ಅಂತ ಹೇಳಿ. ಜೊತೆಗೆ ರುದ್ರಾಭಿಷೇಕಗಳನ್ನ ಹೋಮ ಹವನಗಳನ್ನು ಇವರು ಒಪ್ಪೋದಿಲ್ಲ. ಇವರು ಹೇಳಿರೋದು ಬಸವಣ್ಣನವರು ನಮ್ಮ ಧರ್ಮಗುರು, ವಚನ ಸಾಹಿತ್ಯ ನಮ್ಮ ಧರ್ಮಗ್ರಂಥ, ಬಸವಾದಿ ಶರಣರ ಐಕ್ಯ ಕ್ಷೇತ್ರಗಳು ಏನಿದಾವಲ್ಲ ಅವೇ ನಮ್ಮ ಧರ್ಮ ಕ್ಷೇತ್ರಗಳು. ಅಷ್ಟಾವರ್ಣ ಪಂಚಾಚಾರ ಶತಸ್ರಗಳನ್ನ ಸಿದ್ಧಾಂತವನ್ನು ಇವರು ಹೇಳ್ತಾರೆ. ಅವರು ಪಂಚ ಏನು ವೀರಶೈವಾದಿಗಳು ಅವರು ಕೂಡ ಅಷ್ಟಾವರ್ಣ ಪಂಚಾಚಾರ ಶತಸ್ರವನ್ನು ಹೇಳ್ತಾರೆ. ಇವುಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದಾವೆ. ನಮ್ಮ ಕಳೆದ 30 ವರ್ಷಗಳಿಂದ ನಾವು ಮಠಪೀಠಗಳು ಓದಿ ಬೆಳೆದಿರುವಂತ ಖಂಡಿತ ವೀರಶೈವದ ಸಿದ್ಧಾಂತಗಳು ಬೇರೆ ಇದೆ. ತಾತ್ವಿಕ ಸಿದ್ಧಾಂತಗಳು ಲಿಂಗಾಯತ ತಾತ್ವಿಕ ಸಿದ್ಧಾಂತಗಳು ಬೇರೆನೇ ಇದ್ದಾವೆ. ಅದೇ ನಾವೇನು ಹೇಳೋದು ಅಂತಂದ್ರೆ ವೀರಶೈವರು ಮತ್ತು ಲಿಂಗಾಯತರು ಸಾಮಾಜಿಕವೇ ನಾವೆಲ್ಲ ಒಂದಾಗಬೇಕು. ತಾತ್ವಿಕವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ, ಅದರಲ್ಲಿ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಆದ್ರೆ ಸಾಮಾಜಿಕವಾಗಿ ನಾವು ವೀರಶೈವರು ಲಿಂಗಾಯತರು ಒಂದಾಗಿ ಹೋಗ್ಬೇಕು ಅಂದ್ರೆ ಈ ಸಮುದಾಯಕ್ಕೆ ಭವಿಷ್ಯ ಇದೆ ಎಂದು ನಾವು ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದೆವು. ಈಗ ಸಿಖ್ರು ಹಿಂದುವಿನ ಭಾಗವಾಗಿದ್ದಾರೆ ತಾನೆ, ಅವರು ಹಿಂದುವನ್ನ ಬೈಕೊಂಡು ತಿರುಗಾಡೋದಿಲ್ಲ. ಜೈನರು ಕೂಡ ಹಿಂದುವಿನ ಭಾಗ ಅಂತೇಳಿ ಹೋಗ್ತಾ ಇದ್ದಾರೆ. ಅವರೆಲ್ಲಿ ಕೂಡ ಅವರ ಆಚರಣೆಗಳು ಇಲ್ಲಿ ಕೂಡ ಹಿಂದುವಿನ ಅಗೇನೆಸ್ಟ್ ಇಲ್ಲ, ಮತ್ತೆ ಎಲ್ಲಿ ಕೂಡ ಬೀದಿಯಲ್ಲಿ ಬಂದು ಹಿಂದೂಗಳನ್ನ ಅವಹೇಳನ ಮಾಡುವಂತದ್ದು ಮಾಡೋದಿಲ್ಲ. ಸಿಖ್ರಾಗ್ಲಿ ಬೌದ್ಧರಾಗ್ಲಿ ಜೈನರಾಗ್ಲಿ ನೀವು ಯಾವುದೇ ಒಂದು ನಾವು ಈಗಾಗಲೇ ಏನು ಮೀಸಲಾತಿಯನ್ನು ಪಡ್ಕೋತಾ ಇದ್ದೀವಿ. ನಮ್ಮನ್ನೆಲ್ಲ ಹಿಂದೂ ಲಿಂಗಾಯತ್ ಅಂದಕ್ಕೆ ನಮಗೆ ಮೀಸಲಾತಿ ಸಿಗ್ತಾ ಇದೆ. ಮತ್ತೆ ನೀವು ಹಿಂದೂ ಅಲ್ಲ ಅಂದ ತಕ್ಷಣ ನೀವು ಯಾಕೆ ಮೀಸಲಾತಿಯನ್ನು ತೆಗೆದುಕೊಳ್ತೀರಾ? ಮತ್ತು ಈಗ ನೀವು ಎಮ್ ಎಲ್ ಎ ಅನ್ನುವಂಥದ್ದು ಇಲ್ದೇನೆ ನಾವು ಎಮ್ ಎಲ್ ಎ ನಾವು ಅಂತ ಹೇಳ್ಕೊಂಡು ಹೋಗಿ ತಿರುಗಾಡ್ದಂಗೆ ಆಗತ್ತೆ. ನೀವು ಎಮ್ ಎಲ್ ಎ ನಿಂತೇ ಇಲ್ಲ, ನಿಮಗೆ ನೀವೇ ನಾವು ಎಮ್ ಎಲ್ ಎ ನಾನು ಮುಖ್ಯಮಂತ್ರಿ ಅಂತಂದ್ರೆ ಅದು ಸಾಂವಿಧಾನಕ್ಕೆ ಆಗತ್ತ? ಅದು ಇಲ್ಲ. ಅವ್ರು ಇದಕ್ಕೆ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ನಾವು ಈ ವಿಚಾರ ಹೇಳಿಕ್ಕೆ ಅದು ನಮಗೆ ಸರಿ ಕಾಣೋದಿಲ್ಲ. ಅಂದ್ರೆ ಅದು ಯಾವ ಉದ್ದೇಶ ಇಟ್ಟುಕೊಂಡು, ಬಟ್ ಉದ್ದೇಶ ಏನೇ ಇದ್ದಿರಬಹುದು, ಬಟ್ ಈ ರೀತಿ ಹೇಳಿಕೆಗಳು ಅದು ಸಮಂಜಸವಲ್ಲ. ಆ ಪೀಠಾಧ್ಯಕ್ಷರಿಗೆ ಪೀಠಾಧಿಪತಿಗಳಿಗೆ ಈ ರೀತಿ ಹೇಳಿಕೆಗಳನ್ನು ಕೊಡ. ನೀವು ನಿಮ್ಮ ತತ್ವವನ್ನು ತುಂಬಾ ಚೆನ್ನಾಗಿ ಹೇಳಿ, ಬಸವನವ್ರ ವಚನ ಚೆನ್ನಾಗಿ ಹೇಳ್ರಿ. 770 ಜನ ಅಮರ ಗಣಗಳಿದ್ರು, ಅವರ ಕಥೆಗಳನ್ನ ಹೇಗೆ ಮಹಾ ರಾಮಾಯಣ ಮಹಾಭಾರತ ಸಾವಿರ ಸಾವಿರ ಕಥೆಗಳು ಹೇಗೆ ಬಂದವೆ, ಹಂಗೆ ಅದ್ಭುತವಾಗಿರುವಂತಹ ಸಿದ್ಧಾಂತ ಇದೆ, ಅದ್ಭುತವಾಗಿರುವಂತಹ ಒಂದು ವಚನ ಸಾಹಿತ್ಯ ಇದೆ. 770 ಜನ ಅಮರ ಗಣಗಳು,
196,000 ಜನ ಭಕ್ತರು ಒಂದು ಅದ್ಭುತವಾಗಿರುವಂತಹ ಒಂದು ಅನುಭವ ಮಂಟಪವನ್ನು ಮಾಡಿದ್ರು. ಅವರ ಬಗ್ಗೆ ಸ್ವಾರಸ್ಯಕರವಾಗಿರುವಂತಹ ವಿಚಾರಗಳನ್ನ ನಾವು ನಮ್ಮ ಭಕ್ತರಿಗೆ ಹೇಳಬೇಕು. ನೀವು ಮತ್ತೊಂದನ್ನ ತಗಳಿ ನಿಮ್ಮದನ್ನು ನೀವು ದೊಡ್ಡದಾಗಿ ಹೇಳಕ್ ಹೋಗ್ಬಿಡಿ. ನಾವು ಯಾವತ್ತೂ ದೊಡ್ಡವರಾಗೋದಿಲ್ಲ, ಅದು ನಮ್ಮ ಸಣ್ಣತನ ಹೇಳ್ಕೊಡ್ತದೆ. ಬಸವನವರು ಯಾವತ್ತು ತನ್ನ ಬನ್ನಿಸಬೇಡ ಅಂತಂದ್ರು, ಇದ್ರು ಅಳಿಯಲು ಬೇಡ ಅಂತಂದ್ರು. ತನ್ನ ಬನ್ನಿಸ್ ನಮ್ಮನ್ನ ನಾನೇ ಗ್ರೇಟ್ ಅನ್ಕೊಂಡು ಮತ್ತೊಬ್ರು ಸಣ್ಣವ್ರು ಅಂತ ತಿಳ್ಕೊಂಡ್ರೆ ನಾನು ಅವಾಗ ದೊಡ್ಡವನಾಗಲ್ಲ, ನಾನು ಸಣ್ಣವನಾಗ್ತೀನಿ. ಸುಮಾರು ಒಂದು 20-30 ಜನ ಸಮುದಾಯದ ಸ್ವಾಮಿಗಳಿದ್ದಾರೆ ಇವತ್ತು ಪ್ರೆಸೆಂಟ್ ಕರ್ನಾಟಕದಲ್ಲಿ. ಅದು ಭೋವಿ ಗುರುಪೀಠ ಇರಲಿ, ವಾಲ್ಮೀಕಿ ಗುರುಪೀಠ ಇರಲಿ, ಕುಂಬಾರ ಗುಂಡೆ ಗುರುಪೀಠ ಇರಲಿ, ಹರಳೆ ಗುರುಪೀಠ ಇರಲಿ, ಮಾದರ ಚೆನ್ನೈ ಗುರುಪೀಠ ಇರಲಿ, ಮೇದಾರ ಕೇತಯ್ಯ ಇರಲಿ, ಇವರೆಲ್ಲವನ್ನು ನೋಡಿದಾಗ ಬಹಳಷ್ಟು ಏನು ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಮತ್ತೊಂದನ್ನ ಕಡಿಮೆ ಮಾಡಿ, ಅಂದ್ರೆ ಮತ್ತೊಂದನ್ನ ತೆಗಳಿನೇ ಇವರು ಇವರು ಇವರದನ್ನ ಹೇಳ್ತಾರೆ, ಅದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ಈ 30 ವರ್ಷಗಳ ಅನುಭವ ಇದು. ಇಲ್ಲ, ಅವ್ರಿಗೆ ಆತ್ಮಾವಲೋಕನವನ್ನ ಮಾಡಬೇಕು. ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ, ನಾವು ಏನ್ ಹೇಳಿದ್ರೆ ಅದು ಶೋಭೆ ಉಂಟಾಗುತ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾತೆಂಬುದು ಜ್ಯೋತಿರ್ಲಿಂಗ. ನೀವು ಖಾಸಗಿಯಾಗಿ ನೀವು ನಿಮ್ಮ ಭಕ್ತರು ಕೂಡಿಸ್ಕೊಂಡು ಮುಕ್ತವಾಗಿ ಚರ್ಚೆಯನ್ನು ಮಾಡಿ, ಆದರೆ ಸಭೆ ಸಮಾರಂಭದಲ್ಲಿ ಎಲ್ಲ ಮತ ಪಂಥಗಳ ಜನಗಳು ಭಕ್ತರು ಬಂದಿರ್ತಾರೆ. ಅಂಥದ್ರಲ್ಲಿ ನೀವು ಹಿಂದೂ ವಿರೋಧಿಗಳನ್ನ, ಹಿಂದೂ ಬಗ್ಗೆ ಕೆಟ್ಟ ಕೆಟ್ಟ ಶಬ್ದಗಳನ್ನ ಮಾಡೋದು ಅದು ಒಳ್ಳೆಯದಲ್ಲ ಅನ್ನುವಂತಹದ್ದನ್ನ ಆ ಸ್ವಾಮೀಜಿಯವರಿಗೆ ನಾವು ಹೇಳಿಕ್ಕೆ ಇಚ್ಛೆಪಡ್ತೇವೆ. ಆಮೇಲೆ ನಿನ್ನ ಘಟನೆ ಮುಗಿದ ತಕ್ಷಣ ಅವರು ನಮ್ಮ ಅವ್ರು ಮೊದಲು ಆದ್ರೂ ಮಾತಾಡಿದ್ರು. ಮಾತಾಡಿದ ಮೇಲೆ ನಮ್ಮ ಆಶೀರ್ವಚನದಲ್ಲಿ ನಾವು ಹೇಳಿದ್ವಿ. ನಾವು ಹೇಳಿದ ತಕ್ಷಣನೇ ಬನ್ನಿ ಸ್ವಾಮೀಜಿ ಅಂತ ನಮ್ಮನ್ನು ಕರೆದ್ರು ಅವರು. ಸ್ವಾಮೀಜಿಯವರು ಕರೆದ ತಕ್ಷಣ ಇಲ್ಲ, ನಾವು ನಿಮ್ಮ ವಿಚಾರಗಳನ್ನು ಒಪ್ಪೋದಿಲ್ಲ ಅಂತಂದ್ರು ಅವರು. ನಾನು ಅಂದೆ ನಾವು ಕೂಡ ನಿಮ್ಮ ವಿಚಾರಗಳು ಒಪ್ಪೋದಿಲ್ಲ ಅಂತ. ನಾವು ಹಿಂದೂಗಳಲ್ಲ ಅಂತ ಅಂದ್ರು. ನಾವು ಅಂದ್ರೆ ನಾವು ಹಿಂದೂಗಳು ಅಂತ ಹೇಳ್ತೀವಿ. ಈಗ ಆ ಕ್ಷಣಕ್ಕೆ ನಮ್ಮ ಅವ್ರ ನಡುವೆ ನೇರವಾಗಿ ಅಲ್ಲಿ ಮುಖಾಮುಖಿ ಮಾತನಾಡಿದ್ವಿ. ಜಸ್ಟ್ ಆಲ್ಮೋಸ್ಟ್ ಒಂದು ಒಂದು ನಿಮಿಷದಲ್ಲೇ ನಾವು ಅವ್ರಿಗೆ ನೇರವಾಗಿ ಹೇಳಿದ್ವಿ. ಹಾಗಾಗಿ ಯಾರ ಭಾವನೆಗಳಿಗೂ ಧಕ್ಕೆ ತರ್ಲಿಕ್ಕೆ ಹೋಗ್ಬೇಡಿ. ನೀವು ಸ್ವತಂತ್ರ ಧರ್ಮ ಹೇಳ್ತೀರಾ, ಕೇಳಿ, ನಮ್ಗೆ ಅಭ್ಯಂತರ ಇಲ್ಲ. ಹಿಂದೂವನ್ನ ಬೈಕೊಂಡು ಮತ್ತೊಂದನ್ನ ತಿಳಿಕೊಂಡು ಯಾವ ಕಾರಣಕ್ಕೂ ಯಾವ ಧರ್ಮಪೀಠದ ಗುರುಗಳು ಕೂಡ ಇದು ಕೋಮ ಗಲಭೆಗಳನ್ನು ಹುಟ್ಟಿಸುವಂತಹದ್ದು, ಜಾತಿ ಜಾತಿಗಳ ನಡುವೆ ವೈಷಮ್ಯ ಹುಟ್ಟಿಸುವಂತಹದ್ದು, ಮತ್ತು ಅನೇಕ ಯುವಕರು ಅವರಿಗೆ ನಾವು ಮಾರ್ಗದರ್ಶನ ಮಾಡುವಂತಹದ್ದು. ಇವತ್ತು ಈ ನಮ್ಮ ದೇಶ ಭಾರತ ಇವತ್ತು ಸುತ್ತಿನ ಅನೇಕ ರಾಷ್ಟ್ರಗಳನ್ನು ಸ್ವಲ್ಪ ಗಮನಿಸ್ಕೋಬೇಕು. ಇವತ್ತು ಪಾಕಿಸ್ತಾನ ನೋಡ್ರಿ, ಅಫ್ಘಾನಿಸ್ತಾನ ನೋಡಿ, ಬಾಂಗ್ಲಾದೇಶ ನೋಡಿ, ಶ್ರೀಲಂಕಾ ನೋಡಿ, ಅಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ, ಅಲ್ಲಿ ಹಿಂದೂಗಳ ಬಗ್ಗೆ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಕೆಲವು ದಿನಗಳ ಹಿಂದೆ ನಡೆದಂತ ನಿನ್ನೆ ಮೊನ್ನೆ ನಡೆದಂತ ಘಟನೆ ಬಾಂಗ್ಲಾದೇಶ, ಅಲ್ಲಿ ಹಿಂದೂಗಳ ಆಗುವಂತಹ ಅನ್ಯಾಯ ಅತ್ಯಾಚಾರ ಸಾವು ನೋವುಗಳು ಪ್ರತಿನಿತ್ಯ ನಾವು ಕಾಣ್ತಾ ಇದ್ದೀವಿ. ಇಂಥ ಒಂದು ಸಂಕೀರ್ಣ ಸಂದರ್ಭದಲ್ಲಿ ನಾವು ಆಡೋ ಮಾತುಗಳು ನಮ್ಮ ಹಿಂದೂಗಳಿಗೆ ಭಾವನೆಗಳಿಗೆ ನಾವು ಶಕ್ತಿಯನ್ನು ತುಂಬಬೇಕು. ಅವರ ಭಾವನೆಗಳಿಗೆ ಇನ್ನೂ ನಾವು ಸ್ಪಂದಿಸಬೇಕು. ಆದರೆ ಭಾವನೆಗಳನ್ನು ಕೇಳಿಸುವಂಥ ಕಾರ್ಯವನ್ನು ಯಾವೊಬ್ಬ ನಾಡಿನ ಸ್ವಾಮಿಗಳು ಮಾಡಬಾರದು ಈ ಮೂಲಕ ಹೇಳಿಕೆ ಇಚ್ಛಪಡ್ತಾರೆ.